ಪ್ರಜ್ವಲ್ ರೇವಣ್ಣ ಬಂಧನ ವಿಚಾರ ರಾಜ್ಯದಲ್ಲಿ ತೀವ್ರ ಸಂಚಲನಕ್ಕೆ ಕಾರಣ ಆಗಿದೆ. ರಾತ್ರೋರಾತ್ರಿ ಭಾರಿ ಗದ್ದಲ ಎಬ್ಬಿಸಿದೆ. ಇದೇ ವಿಚಾರ ಇದೀಗ ರಾಜಕೀಯವಾಗಿಯೂ ಕೂಡ ಸೌಂಡ್ ಮಾಡ್ತಾ ಇದೆ. ಅತ್ತ ಕಾಂಗ್ರೆಸ್ ನಾಯಕರು, ಇತ್ತ ದೋಸ್ತಿ ನಾಯಕರು ತಮ್ಮದೇ ಧಾಟಿಯಲ್ಲಿ ಕೇಸನ್ನು ವ್ಯಾಖ್ಯಾನಿಸಿದ್ದಾರೆ, ನ್ಯಾಯಕ್ಕಾಗಿ ಒತ್ತಾಯಿಸಿದ್ದಾರೆ. ದಕ್ಷಿಣ ಕೊನೆಗೂ ಬಂದಿದೆ. ಹಾಸನದ ಅಶ್ಲೀಲ ಹಗರಣದ ಪ್ರಮುಖ ಆರೋಪಿ ಸಂಸದ ಪ್ರಜ್ವಲ್ ರೇವಣ್ಣ ಬಂಧನವಾಗಿದೆ. ಮ್ಯೂನಿಕ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತೆ ಏರ್ಪೋರ್ಟ್ನಲ್ಲೇ ಎಸ್ಐಟಿ ಅಧಿಕಾರಿಗಳು ಲಾಕ್ ಮಾಡಿದ್ದಾರೆ. ಇದು ಜೆಡಿಎಸ್ ನಾಯಕರಿಗೆ ಹಾಗೂ ಕಾರ್ಯಕರ್ತರಿಗೆ ತೀವ್ರ ಮುಜುಗರವಾಗುವಂತಾಗಿದೆ. ಈ ಬೆನ್ನಲ್ಲಿ ಇದು ಬಿಜೆಪಿ ಹಾಗೂ ಮೈತ್ರಿ ನಾಯಕರ ನಡುವೆ ಮಾತಿನ ಕೊಡುಕೊಳ್ಳುವಿಕೆಗೆ ಕಾರಣವಾಗಿದೆ. ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು ಎಂದ ಜಿಟಿಡಿ. ಪ್ರಜ್ವಲ್ ರೇವಣ್ಣ ಬಂಧನ ವಿಚಾರವಾಗಿ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಜಿಟಿ ದೇವೇಗೌಡ ಪ್ರತಿಕ್ರಿಯಿಸಿದ್ದಾರೆ. ನಮ್ಮ ಪಕ್ಷದಿಂದ ಪ್ರಜ್ವಲ್ರನ್ನ ಅಮಾನತು ಮಾಡಿದ್ದೀವಿ. ಈಗ ಪ್ರಜ್ವಲ್ ಬಂಧನವಾಗಿದ್ದು ಅಲ್ಲಿಗೆ ನಮ್ ಕೆಲಸ ಮುಗಿಯಿತು, ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಿ ಅಂತ ಹೇಳಿದ್ದಾರೆ. ಎಸ್ಐಟಿ ತನಿಖೆ ಸಂತ್ರಸ್ತರಿಗೆ ನೆರವಾಗ್ತಾ ಇಲ್ಲ ಸರ್ಕಾರ, ರಾಜ್ಯ ಸರ್ಕಾರ. ಅದು ಅವ್ರು ಯಾರ್ಯಾರು ಅದನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು ಕಾರ್ಯಕ್ರಮ ತೊಡಗಿಸಿದ್ರು ಅವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ ಅಂತಕ್ಕಂಥ ಒಂದು ಆಗ್ರಹ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ಉಪ್ಪು ತಿಂದವರು ನೀರು ಕುಡಿಯಬೇಕು ಅನ್ನೋದನ್ನು ಹೇಳಿದ್ದಾರೆ. ನಾವು ಯಾವುದೇ ಪರಿಣಾಮ, ಅಡ್ಡ ಪರಿಣಾಮಗಳು, ಹಸ್ತಕ್ಷೇಪಗಳು ನಾವು ಮಾಡಲ್ಲ. ಸಂತ್ರಸ್ತರಿಗೆ ನ್ಯಾಯ ಕೊಡಿಸುವುದೇ ಸರ್ಕಾರದ ಗುರಿ ಎಂದ ಖರ್ಗೆ. ಇನ್ನು ಸಂತ್ರಸ್ತರಿಗೆ ನ್ಯಾಯ ಕೊಡಿಸುವುದೇ ನಮ್ಮ ಗುರಿ ಅಂತ ಸರ್ಕಾರ ಹೇಳ್ತಾ ಇದೆ. ಇದೇ ಮಾತನ್ನ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದು, ಕಾನೂನಾತ್ಮಕ ಕ್ರಮ ಆಗುತ್ತೆ ಎಂದಿದ್ದಾರೆ. ಕಾನೂನಾತ್ಮಕವಾಗಿ ಏನೇನು ಕ್ರಮ ತಗೋಬೇಕು ಮಾಡಲೇಬೇಕಾಗುತ್ತೆ. ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಆಸ್ ಪರ್ ಲಾ ಏನ್ ಮಾಡಬೇಕು ಅದನ್ನ ನಾವು ಮಾಡ್ತೀವಿ ಖಂಡಿತವಾಗಿ. ಸಂತ್ರಸ್ತರು ಯಾರಿದ್ದಾರೆ ಅವರಿಗೆ ನ್ಯಾಯ ಕೊಡಿಸೋದೇ ಸರ್ಕಾರದ ಮುಖ್ಯ ಉದ್ದೇಶ ಆಗಿದೆ. ಬಹಳ ಸ್ಪಷ್ಟವಾಗಿ ಮೊದಲಿಂದಾನೂ ಹೇಳಿದ್ದಾರೆ, ಯಾರ್ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರಿಗೆ ನ್ಯಾಯ ಒದಗಿಸ್ಕೊಡೋದು ನಮ್ಮ ಮೊದಲ ಕರ್ತವ್ಯ ಆಗುತ್ತೆ, ಅದನ್ನ ನಾವು ಮಾಡ್ತೀವಿ. ಪ್ರಜ್ವಲ್ ದೊಡ್ಡ ಎಪಿಸೋಡ್ ಮಾಡಿದ್ರು ಎಂದ ಅಶೋಕ್. ಇನ್ನು ಪ್ರಜ್ವಲ್ ಬಂಧನದ ಬಗ್ಗೆ ದೋಸ್ತಿ ನಾಯಕರು ಮಾತನಾಡಿದ್ದಾರೆ. ತಡವಾಗಿ ಪ್ರಜ್ವಲ್ ಬಂಧನ ಆಗಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಇದೇ ವೇಳೆ ತನಿಖೆಯನ್ನ ಎಸ್ಐಟಿ ಕಟ್ಟುಬದ್ಧವಾಗಿ ಮಾಡಬೇಕು ಅಂತ ಮಾಜಿ ಸಿಎಂ ಬೊಮ್ಮಾಯಿ ಒತ್ತಾಯಿಸಿದ್ದಾರೆ. ಇವತ್ತಿನ ಈ ಒಂದು ಬೆಳವಣಿಗೆ ಏನಿದೆ ಮೊದಲೇ ಆಗ್ಬೇಕಾಯ್ತಿದ್ದು ನೋಡಿ. ರೇವಣ್ಣ ಅವರು ಕೋರ್ಟ್ಗೆ ಹೋಗಿ ಕೋರ್ಟಿಂದ ಬೇಲ್ ತಗೊಂಡ್ರು. ಆ ಥರ ಇವರು ಮಾಡಿದ್ರೆ ಇಷ್ಟೆಲ್ಲ ಅವಾಂತರ ಆಗ್ತಾನೆ ಇರಲಿಲ್ಲ. ಬಹಳ ದೊಡ್ಡ ಆದಂತ ಎಪಿಸೋಡ್ ಮಾಡ್ಕೊಂಬಿಟ್ರು ಅವರಾಗ ಅವ್ರು ಮಾಡ್ಕೊಂಡಿದ್ರು. ಇದರಲ್ಲಿ ಎರಡು ಭಾಗ ಇದೆ. ಒಂದು ನಡೆದಂತ ಒಂದು ಘಟನೆ, ಆ ಸಂತ್ರಸ್ತರದ್ದು ಅವ್ರು ನ್ಯಾಯ ಕೊಡುವಂಥದ್ದು, ಯಾರು ತಪ್ಪು ಮಾಡಿ ಶಿಕ್ಷೆ ಮಾಡುವಂಥದ್ದು ಒಂದು ಭಾಗ ಇದ್ರೆ, ಇನ್ನೊಂದು ಕಾನೂನು ಪ್ರಕಾರ ಇಂಥ ವಿಚಾರಗಳನ್ನು ಪ್ರಚಾರ ಮಾಡೋದು ಕೂಡ ಕಾನೂನು ವಿರುದ್ಧವಾಗಿತ್ತು. ಆ ಆ್ಯಂಗಲಲ್ಲೂ ಕೂಡ ಎಸ್ಐಟಿ ಮುಂದುವರಿಬೇಕು. ಪ್ರಜ್ವಲ್ ಬಂಧನವಾಗಿದ್ದು ಕೇವಲ ರಾಜ್ಯದಲ್ಲಿ ಮಾತ್ರವಲ್ಲದೆ ರಾಷ್ಟ್ರ ಮಟ್ಟದಲ್ಲಿ ಭಾರಿ ಸಂಚಲನ ಮೂಡಿಸಿದೆ. ಇನ್ನೇನಿದ್ರು ತನಿಖೆ ನಡೆಸಿ ಎಸ್ಐಟಿ ಅಧಿಕಾರಿಗಳು ಸಂತ್ರಸ್ತರಿಗೆ ನ್ಯಾಯ ಒದಗಿಸಿಕೊಡಬೇಕಾಗಿದೆ. ಸಂದೇಶ್ ಜೊತೆ ಪ್ರಜ್ವಲ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.